ರಜಾವಾಹಿನಿಗೆ ಸ್ವಾಗತ ನಾನು ವನಿತಾ ಜೈನ್ ರಮೇಶ್ ಜಾರಕಿಹೊಳಿ ಸಿಡಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿಯವರನ್ನ ಹಳಿಯಲು ಎರಡು ಪಕ್ಷಗಳು ಷಡ್ಯಂತರ ನಡೆಸಿದೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಿಳಿಸಿದರು ವಿಜಯಪುರದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ರಾಜಕೀಯವಾಗಿ ರಮೇಶ್ ಜಾರಕಿಹೊಳಿಯವರನ್ನ ಮುಗಿಸಲು ತಂತ್ರ ನಡೆಸಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡು ಪಕ್ಷದ ಇಬ್ಬರಿಂದ ಷಡ್ಯಂತರ ನಡೆದಿದೆ ಇದರ ಬಗ್ಗೆ ನಿನ್ನೆ ರಮೇಶ್ ಹೇಳಿದ್ದು ಸತ್ಯ ಇದೆ ಎಂದು ತಿಳಿಸಿದರು ಇನ್ನು ಎಸ್ಐಟಿ ತನಿಖೆ ಮೇಲೆ ಯತ್ನಾಳ್ ಅನುಮಾನ ಬಂದಿದ್ದು ಎಸ್ಐಟಿ ವಿಜೇಂದ್ರನ್ ಕಪಿಮುಷ್ಟಿಯಲ್ಲಿದೆ ಹೀಗಾಗಿ ಎಸ್ಐಟಿ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ ಸಂಶಯವಿದೆ ಯಾಕೆಂದರೆ ಎಸ್ಐಟಿ ಅಲ್ಲಿ ಓರ್ವ ಅಧಿಕಾರಿ ವಿಜೇಂದ್ರನ್ ಪರಮಾಪ್ತರಾಗಿದ್ದು ಹಿಂದೆ ಎಸ್ಐಟಿ ಇಂದ ನಡೆದಿರೋ ಯಾವುದೇ ಕೇಸ್ ತಾರ್ಕಿಕ ಅಂತ್ಯ ಕಂಡಿಲ್ಲ ಸಿನಿಮಾ ತಾರೆಯರ ವಿರುದ್ಧ ಡ್ರಗ್ಸ್ ಕೇಸ್ ಫೇಲ್ ಆಯಿತು ಹಾಗೆ ಯುವರಾಜನ ಕೇಸ್ ಕೂಡ ಮುಚ್ಚಿ ಹಾಕಲಾಯಿತು ಹೀಗಾಗಿ ಈ ಕೇಸ್ನಲ್ಲೂ ಜಾರಕಿಹೊಳಿಯರನ್ನ ಮುಗಿಸಲು ಸಂಚು ರೂಪಿಸಲಾಗಿದೆ ಎಂದರು ಇದು ಏನಿದೆ ರೀ ಒಟ್ಟಾರೆ ಇದು ದೊಡ್ಡ ಷಡ್ಯಂತ್ರ ಇದೆ ಇದರಲ್ಲಿ ರಾಜಕೀಯವಾಗಿ ಅವರನ್ನು ಮುಗಿಸಬೇಕು ಅನ್ನುವಂತದ್ದು ಒಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದಿದೆ ಏನು ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳಿದ್ದು ಸತ್ಯ ಇದೆ ಇದನ್ನ ಈಗಾಗಲೇ ಒಂದು ಎಸ್ಐಟಿ ಕೊಟ್ಟಿದ್ದಾರೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಎಷ್ಟು ಪಾರದರ್ಶಕ ಇರ್ತದೋ ಅನ್ನೋದೇ ನನ್ನ ಸಂಶಯ ಇದೆ ಯಾಕೆಂದ್ರೆ ಅಲ್ಲಿರುವಂತ ಒಬ್ಬ ಅಧಿಕಾರಿ ವಿಜೇಂದ್ರನ ಹೇಳಿದಂತ ಕೇಳುವಂತ ಒಬ್ಬ ಅಧಿಕಾರಿ ಇದ್ದಾರೆ ಹಿಂದೆ ಅವರು ಸಿಸಿಬಿ ಇಂದ ಡ್ರಗ್ ಮಾಫಿಯಾ ಬಗ್ಗೆ ಎನ್ಕ್ವೈರಿ ಮಾಡಿದ್ರು ಅದಕ್ಕೆ ಏನು ತಾರ್ಕಿಕ ಅಂತಿಲ್ಲ ಈಗ ಅದನ್ನ ಮುಚ್ಚಿ ಹಾಕಿಬಿಟ್ರು ಸುಪ್ರೀಂ ಕೋರ್ಟ್ನಾಗ ಬೇಲ್ ಕೊಟ್ಟರು ಅವರಿಗೆ ಏನಂತ ಹೇಳಿ ಬೇಲ್ ಕೊಟ್ಟರು ಯಾವ ಈ ಸಿನಿಮಾ ನಟಿಯರ ಮನೆಯಲ್ಲಿ ರೇಡ್ ಮಾಡಿದ್ದೀವಿ ಅವಾಗ ಅಲ್ಲಿ ಯಾವುದೇ ರೀತಿ ಮಾದಕ ದ್ರವ್ಯ ಸಿಕ್ಕಿಲ್ಲ ಕೇವಲ ಮೊಬೈಲ್ದಲ್ಲಿ ಸಂಭಾಷಣೆ ಮೇಲೆ ಇವರು ಸಂಶಯದ ಆಧಾರದ ಮೇಲೆ ಮಾಡಿದ್ರು ಅದು ಫೇಲ್ ಆಯಿತು ಅಲ್ಲಿಂದ ಯುವರಾಜನ ಹಿಡಿದ್ರು ಯುವರಾಜಂದು ಏನು ಅನ್ನುವಂಥದ್ದು ಇವತ್ತು ಮುಚ್ಚಿ ಹಾಕಿಬಿಡ್ತಿದ್ದಾರೆ ಅದೇ ರೀತಿ ಇದನ್ನೂ ಒಂದು ಎಲ್ಲೋ ನನಗೆ ಅನ್ನಿಸ್ತದೆ ವ್ಯವಸ್ಥಿತವಾಗಿ ಜಾರಕಿಹೊಳಿಯವರನ್ನ ಮುಗಿಸಬೇಕು ಅನ್ನುವಂಥದ್ದು ಎರಡೂ ಪಾರ್ಟಿಯಲ್ಲಿರುವ ಇಬ್ಬರು ನಾಯಕರ ಒಂದು ಕುತಂತ್ರ ನಡೆದಿದೆ ಅವರಿಬ್ಬರು ನಾಯಕರು ಬಿ ಜೆ ಪಿಯಲ್ಲಿ ಒಬ್ಬ ಉನ್ನತ ನಾಯಕ ಕಾಂಗ್ರೆಸ್ನ ಉನ್ನತ ನಾಯಕ ಇಬ್ಬರು ಕೂಡಿಕೊಂಡು ಜಾರಕಿಹೊಳಿಯವರ ಒಂದು ಇಶ್ಯೂ ಇವತ್ತು ನೋಡ್ರಿ ಅವರು ಜಾರಕಿಹೊಳಿಯವರು ಎಫ್ ಐ ಆರ್ ಮಾಡಿದ ತಕ್ಷಣ ಆ ವಿಡಿಯೋ ಬರ್ತದೆ ಅಂದರೆ ಇದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಆಗಿ ಮಾಡ್ತಾ ಇದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ನ ಲಾಗಿನ್ ಆಗಿ